ನಮಸ್ಕಾರ ವೀಕ್ಷಕರೇ, ಸಿಟಿ ಸ್ಟಾರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆದರದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರೋರು IPS ಅಧಿಕಾರಿ. ಸುಮಾರು 30ಕ್ಕೂ ಹೆಚ್ಚು ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲೇ ಸೇವೆ ಸಲ್ಲಿಸ್ತಾ ಇರುವ ಇವರು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಸಹ ಬೇರೆ ಬೇರೆ ಹುದ್ದೆಗಳಲ್ಲಿ, ಅಂದರೆ ಉನ್ನತ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಸೇವಾ ಅವಧಿಯಲ್ಲಿ ಹಲವಾರು ಬದಲಾವಣೆಗಳನ್ನು, ಸಾಮಾಜಿಕ ಸುಧಾರಣೆಗಳನ್ನು ತಂದಿದ್ದಾರೆ. ಅದಕ್ಕಾಗಿ ಇವರಿಗೆ ಮೆರಿಟೋರಿಯಸ್ ಸರ್ವಿಸಸ್ ಪೊಲೀಸ್ ಮೆಡಲ್, ಪ್ರೆಸಿಡೆಂಟ್ಸ್ ಪೊಲೀಸ್ ಮೆಡಲ್ ಹಾಗೂ ಗೌರವ ಡಾಕ್ಟರೇಟ್ ಬಂದಿದೆ. ಪ್ರಸ್ತುತ ಇವರು ಡೈರೆಕ್ಟರ್ ಜನರಲ್ ಆಫ್ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್, ಕಮಾಂಡೆಂಟ್ ಜನರಲ್ ಆಫ್ ಹೋಮ್ ಗಾರ್ಡ್ಸ್ ಹಾಗೂ ಡೈರೆಕ್ಟರ್ ಆಫ್ ಸಿವಿಲ್ ಡಿಫೆನ್ಸ್ ಆಗಿದ್ದಾರೆ. ಅವರೇ ಡಾಕ್ಟರ್ ಜೀಜಾ ಮಾಧವನ್ ಹರಿಸಿಂಗ್ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಹೇಳಿ, ನೀವೊಬ್ಬರು IPS ಆಫೀಸರು, ನೀವು IPS ಆಗಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರ, ಲೈಕ್ ಫ್ರಮ್ ಯುವರ್ ಚೈಲ್ಡ್ಹುಡ್ ಡೇಸ್ ಡಿಡ್ ಯು ವಾಂಟ್ ಟು ಬಿಕಮ್ ಎ ಪೊಲೀಸ್ ಆಫೀಸರ್? ನನಗೆ ಚಿಕ್ಕ ವಯಸ್ಸಲ್ಲಿನೇ ಒಂದು ಮಾತ್ರ ಇತ್ತು, ಕೆಲಸ ಮಾಡಬೇಕು ಅಂದೆ. ಓಕೆ, ಸಮಾಜಕ್ಕೆ ಸೇವೆ ಮಾಡಬೇಕು ಅಂದಿತ್ತು. ಮಾತ್ರವಲ್ಲ, ನನ್ನ ಕೆಲಸದಲ್ಲಿ ನನಗೆ ಭಾಳ ಜಾಸ್ತಿ ಜನರು ಹೇಳಿಕೊಡಬಾರದು ಮತ್ತು ಹಂಗೆ ಒಂದಿತ್ತು. ಅಂದರೆ ಒಂದು ಒಂದು ಒಳ್ಳೆಯ ಒಂದು ಪೊಸಿಷನಲ್ಲಿ ಇರುವ ಕೆಲಸ ಮಾಡಬೇಕು, ನನ್ನ ಕೆಳಗಡೆ ಭಾಳ ಜಾಸ್ತಿ ಜನರಿರಬೇಕು, ನಾನು ಅವರಿಗೆ ಎಲ್ಲ ಹೆಂಗೆ ಕೆಲಸ ಮಾಡಿಸ್ತೇನೆ ಅಂದರೆ ಹಂಗೆ ಒಂದು ಚಿಕ್ಕ ಪ್ರಾಯದಲ್ಲಿನೇ ಹಂಗೆ ಇತ್ತು. ಆದರೆ ಪೊಲೀಸಲ್ಲಿನೇ ಆಗಬೇಕು ಅಂದರೆ ಹಂಗೆ ಇರಲಿಲ್ಲ. ಬಿಕಾಸ್ ಯು ಸ್ಟಡಿಡ್ ವಿತ್ MA ಇನ್ ಇಂಗ್ಲೀಷ್ ಲಿಟ್ರೇಚರ್, ಸೋಷಿಯಾಲಜಿ, ದೆನ್ PG ಇನ್ ಜರ್ನಲಿಸಮ್, ದೆನ್ ಇನ್ ಫಾರಿನಲ್ಲೂ ಬಹಳಷ್ಟು ಕಡೆಯಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಯು ಅಟೆಂಡೆಡ್, ಲೈಕ್ ಹಾರ್ವರ್ಡ್ ಯೂನಿವರ್ಸಿಟಿ, ಲೈಟ್ಸ್ ಪ್ರೆಸ್ಟಿಜಿಯಸ್ ಯೂನಿವರ್ಸಿಟಿ. ಆದ್ರೂ ದೆನ್ ವೈ ಡಿಡ್ ಯು ಟರ್ನ್ ಹಿಯರ್? ಅಥವಾ ನೀವೆಲ್ಲ ಪೊಲೀಸಿಗೆ ಸೇರಿದ ಮೇಲೆ ಇವೆಲ್ಲ ಟ್ರೈನಿಂಗ್ಸ್ ಮಾಡಿದೆ? ಕೆಲವೆಲ್ಲ ಈ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಎಲ್ಲ ನಾನು ಪೊಲೀಸಲ್ಲಿ ಸೇರಿದ ಮೇಲೆ ಇನ್ ಸರ್ವಿಸ್ ಟ್ರೈನಿಂಗ್ ಮಾಡಿದ್ದು. ಆದರೆ ಇದು ಒಳ್ಳೆಯ ಕ್ವಶನ್ ಇದೆ. ನಾನು ಲಿಟ್ರೇಚರ್ ಓದುವಾಗ ಮತ್ತು ಲಿಟ್ರೇಚರ್ ಓದೋದು ಯಾಕೆಂದರೆ ನನ್ನ ತಂದೆ ಆ ಡಿಸ್ಟ್ರಿಕ್ಟಿಗೆ ಫಸ್ಟು ಇಂಗ್ಲೀಷ್, ಆ ತಾಲೂಕಿಗೆ ಫಸ್ಟ್ ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ MA ಪಾಸ್ ಆಗಿದ್ದ ಮನುಷ್ಯ ಇದ್ದರು. ಓಕೆ, ಆದ್ದರಿಂದ ನನಗೂ ಅದು ಮಾಡಬೇಕು ಅಂದಿತ್ತು. ದ ಫಸ್ಟ್ ವುಮನ್ ಐ ಬಿಲೀವ್ ಇನ್ ದ ಪೊಲೀಸ್, ಇನ್ ದ ಪೊಲೀಸ್ ಫ್ರಮ್ ಕೇರಳ ಆ್ಯಂಡ್ ಸೌತ್ ಇಂಡಿಯಾ. ಆದರೆ ನೀವು ಕೆಲವೊಂದು ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ, ನಾನು ಹೇಳ್ತೇನೆ. ನಾನು ಚಿಕ್ಕದಾಗಿರುವಾಗ ನನಗೆ ಡಾಕ್ಟರ್ ಆಗಬೇಕು ಅಂದಿತ್ತು. ಓಕೆ, ಹಾಂ. ಮತ್ತೆ ಬೆಳೆದು ಬರುವಾಗ ಒಂದು ವಾರ್ ಕರೆಸ್ಪಾಂಡೆಂಟ್ ಆಗಬೇಕು ಅಂದಿತ್ತು, ಫೈಟರ್ ಪೈಲಟ್ ಆಗಬೇಕು ಅಂದಿತ್ತು. ಇದೆಲ್ಲ ನನಗೆ ಒಂದು ಅನ್ಯೂಶುವಲ್ ಪ್ರೊಫೆಷನ್ಸ್, ನನಗೆ ಯಾವಾಗಲೂ ಒಂದು 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 ಶೌಕಿತ್ತು. ಓಕೆ, ಆಗ ಇದು ಪೊಲೀಸಲ್ಲಿ ಸೇರುವುದಕ್ಕೆ ಒಂದು ಚಾನ್ಸ್ ಬಂದಾಗ ಬೇರೆ ನನಗೆ ಸಿಕ್ತದ್ದು ಪೊಲೀಸು ಮತ್ತು ಎಲ್ಲ ಸೆಂಟ್ರಲ್ ಸರ್ವಿಸಸ್ಸು ಸಿಕ್ಕುವಾಗ ನನಗೆ ಬೇರೆ ಸೆಂಟ್ರಲ್ ಸರ್ವಿಸಸ್ ಏನು ಬೇಕಿಲ್ಲ, IAS ಅದೆಲ್ಲ ಅಲ್ಲ, ನನಗೆ ಪೊಲೀಸ್ ಮಾತ್ರನೇ ಬೇಕು ಅಂದರೆ ನನಗೆ ಒಂದು. ಓಕೆ, ಆಮೇಲೆ ನೀವು ಟ್ರಾಫಿಕ್, ಲಾ ಆ್ಯಂಡ್ ಆರ್ಡರ್ ಆ್ಯಂಡ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್, ಮೂರಲ್ಲೂ ನೀವು ಮೂರು ವಿಂಗ್ಸಲ್ಲೂ ನೀವು ವರ್ಕ್ ಮಾಡಿದ್ರ. ಸೊ ವಿಚ್ ಒನ್ ಡು ಯು ಫೀಲ್ ಇಟ್ಸ್ ಮೋರ್ ಚಾಲೆಂಜಿಂಗ್ ಅಂತ, ಅಥವಾ ಇಟ್ಸ್ ಮೋರ್ ಡಿಫಿಕಲ್ಟ್ ಅಂತ ನಿಮ್ಗೆ ಯಾವುದೆಲ್ಲ ಅನಿಸ್ತು ವರ್ಕ್ ಮಾಡುವಾಗ? ನಿಜವಾಗಲೂ ಹೇಳಬೇಕಾದ್ರೆ ಎಲ್ಲದೂ ಡಿಫಿಕಲ್ಟಿನೇ. ಅಂದರೆ ಡಿಫಿಕಲ್ಟಿ ಡಿಫ್ರೆಂಟ್ ಥರದಲ್ಲಿ ಇರುವ ಡಿಫಿಕಲ್ಟಿ ಇರ್ತದೆ. ಯಾಕಂದರೆ ಟ್ರಾಫಿಕ್ ನಿಮಗೆ ಗೊತ್ತಿದೆ, ನಾನು 88-89 ಟ್ರಾಫಿಕ್ ಮಾಡುವಾಗ ಈಗದ ಟ್ರಾಫಿಕ್ ನೋಡಿದ್ರೆ ಆದ ಟ್ರಾಫಿಕ್ ಸುಲಭ ಅಂತ ಕಾಣುತ್ತದೆ. ಆದರೆ ಆ ಟೈಮಲ್ಲಿ ನಾವು ಐ ಹ್ಯಾಡ್ ಇಂಟ್ರೊಡ್ಯೂಸ್ ದಿ ಅಷ್ಟು ತನಕ ಏನು ಟ್ರಾಫಿಕ್ ಲೈಟ್ಸ್ ಅಂತ ಹೇಳಿದರೆ ಅಷ್ಟು ಹತ್ತಿರದ ಟ್ರಾಫಿಕ್ ಲೈಟ್ಸ್ ಇರಲಿಲ್ಲ. ಅದೇ ಥರ ಟ್ರಾಫಿಕ್ ಲೈಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು, ಮತ್ತು ರೋಡ್ದ ಲೇನ್ ಡಿಸಿಪ್ಲಿನ್ ಎಲ್ಲ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು, ಪಾರ್ಕಿಂಗ್ ಜಾಗಗಳು ಇಂಟ್ರೊಡ್ಯೂಸ್ ಮಾಡಿದ್ರು. ಜನರೇ ಹೇಳ್ತಾ ಇದ್ರು ಬ್ಯಾಂಗ್ಳೂರ್ ವಾಸ್ ಆಲ್ರೆಡಿ ಟರ್ನಿಂಗ್ ಇನ್ ಟು ಅ ಮೆಟ್ರೋಪಾಲಿಟನ್ ಸಿಟಿ. ಓಕೆ, ಬಟ್ ಪೀಪಲ್ ವೇರ್ ನಾಟ್ ವಿಲ್ಲಿಂಗ್ ಟು ಬಿ ಯುನೋ ಟು ಬಿ ಒಂದು ಸಾಲಾಗಿ ಹೋಗೋದು, ಎಲ್ಲೆಲ್ಲ ಪಾರ್ಕ್ ಮಾಡಬೇಕು ಅದೇ ಥರ ಹೇಳಿದ್ರೆ ಜನರಿಗೆ ಬಹಳ ಸಿಟ್ಟಿತ್ತು, ಭಾಳ ರೆಸಿಸ್ಟೆನ್ಸ್ ಇತ್ತು. ಹಾಗೆ ನಾವು ಕಳೆದ 20-30 ವರ್ಷದಂದೆ ನಾವು ಎಲ್ಲೆಲ್ಲ ಎಲ್ಲಿ ಬೇಕಾದರೂ ಪಾರ್ಕ್ ಮಾಡ್ತಾ ಇದ್ದೆ, ಈಗ ಹಾಗೆ ಪಾರ್ಕಿಂಗ್ ಏರಿಯಾ ಬೇಕು ಹಂಗೆ ಹೇಳಿದ್ಬಿಟ್ಟು. ಅದರಲ್ಲ ಟ್ರಾಫಿಕ್ ಮ್ಯಾನೇಜ್ ಮಾಡೋದು ಅದು ಡಿಫಿಕಲ್ಟಿ ಒಂದು ಥರ ಇರೋದು. ಮತ್ತು ಕ್ರೈಮ್ ಇನ್ವೆಸ್ಟಿಗೇಷನ್ ಅಂತ ಹೇಳಿದ್ರೆ ಮಾಫಿಯಾ ಹಿಂದೆ ಕಡೆ ಎಲ್ಲ ಹೋಗೋ ಥರ ಕ್ರೈಮ್ ಇನ್ವೆಸ್ಟಿಗೇಷನ್ COD-ನಲ್ಲಿ ಇರುವಾಗ ನಾನು ಮಾಡಿದ್ದೇನೆ. ಡೆಕಾಯಿಟೀಸು ಮತ್ತು ಏನು ಹೇಳಿದ್ರೆ ಇಲ್ಲಿಸಿಟ್ ಡಿಸ್ಟಿಲೇಷನ್ ಅದೆಲ್ಲ ಇರೋದು ನಾನು DCP ಆಗಿರುವಾಗ ಸಿಟಿನಲ್ಲಿ ಮಾಡಿದ್ದೇನೆ, SP ಆಗಿ ಇರುವಾಗ ಚಿತ್ರದುರ್ಗದಲ್ಲಿ ಮಾಡಿದ್ದೇನೆ. ಎಲ್ಲದಕ್ಕೂ
ಪೊಲೀಸ್ ಕೆಲಸ ಅಂತ ಹೇಳಿದ್ರೆ ದುಷ್ಕರವಾಗಿದ್ದದೆ ಯಾರಿಗಾದ್ರೂ ಖಂಡಿತ. ಆದರೆ ಎಲ್ಲದೂ ಡಿಫಿಕಲ್ಟಿ ಚಾಲೆಂಜಿಂಗ್, ಎವ್ರಿಥಿಂಗ್ ಇಸ್ ಚಾಲೆಂಜಿಂಗ್. ಈವನ್ ಇನ್ ಈವನ್ ಎ ಡೆಸ್ಕ್ ಜಾಬ್ ಲೈಕ್ ಡಿ ಐ ಜಿ ಅಡ್ಮಿನಿಸ್ಟ್ರೇಷನ್ ಅಂಡ್ ಆಲ್ ದ್ಯಾಟ್, ಅದನ್ನೂ ಚಾಲೆಂಜಿಂಗ್. ಚಾಲೆಂಜಸ್ ಆರ್ ಡಿಫ್ರೆಂಟ್. ಓಕೆ, ನೀವು ಹೇಳ್ತಾ ಇದ್ರಿ ಟ್ರಾಫಿಕ್ ಅಲ್ಲಿ ಬಂದಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ ಲೈಟ್ಸ್ ಎಲ್ಲ ಅಂತ. ಈ ರೀತಿ ನಿಮ್ಮ ಒಂದು ಅಡಲ್ಟ್ ಅಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ತಗೊಂಡು ಬಂದಿದ್ದೀರಾ ಅಲ್ವಾ? ಯಾವುದರಲ್ಲೇ ಇರ್ಬೋದು, ಇವಾಗ ಮೈನ್ಸ್ ಇದರಲ್ಲಿದ್ದಾಗ ನೀವು ಆ ಒಂದು ಲಾಸ್ ಆಗ್ತಾ ಇದ್ದಿದ್ದನ್ನ ಯು ಮೇಡ್ ಇಟ್ ಇಂಟು ಎ ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ಅಂತ. ಈ ರೀತಿಯಲ್ಲಿ ಬಹಳಷ್ಟು ಚೇಂಜಸ್ ತಂದಿದ್ದೀರಲ್ವಾ ನಿಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ? ಅದು ನನಗೆ ಇನ್ನೋವೇಷನ್ ಬಹಳ ಇಷ್ಟ ಇದೆ, ಕ್ರಿಯೇಟಿವ್ ಐಡಿಯಾಸ್. ಓಕೆ, ಏನು ಪೊಯಮ್ಸ್ ಬರೆಯೋದರಲ್ಲಿ ಮಾತ್ರವಲ್ಲ, ಚಿತ್ರಕಲೆಯಲ್ಲಿ ಮಾತ್ರವಲ್ಲ, ನಮ್ಮ ಮ್ಯಾನೇಜ್ಮೆಂಟಲ್ಲಿನೂ ಸಹ ಕ್ರಿಯೇಟಿವಿಟಿ ತಗೊಂಡು ಬಂದರೆ ಭಾಳ ಚೆನ್ನಾಗಿದೆ ಅಂದರೆ ಈಗ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಎಲ್ಲ ಕ್ರಿಯೇಟಿವಿಟಿ ಹೆಂಗೆ ತಗೊಂಡು ಬರಬೇಕು ಅಂತ ಅವರು ಸ್ಟಡಿ ಮಾಡ್ತಾ ಇದ್ದಾರೆ. ಓಕೆ, ಈಗ ಹಾರ್ವರ್ಡ್ ವಾಟರ್ನಲ್ಲಿ ಎಲ್ಲ ಬೇಕಾದರೆ ಅದನ್ನು ಕ್ರಿಯೇಟಿವ್ ಆಗಿ ಹೆಂಗೆ ಮಾಡಬೇಕು. ಈವನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿನೂ ಸಹ ಅದೇ ಥರ ಇದೆ. ಆದರೆ ನಾನು ಚಿಕ್ಕ ಪ್ರಾಯದಲ್ಲಿನೇ ಇಂಪ್ರೊವೈಸೇಷನ್ ಕ್ರಿಯೇಟಿವ್ ಆಗಿ ಮಾಡೋದು ಎಲ್ಲದರಲ್ಲಿನೂ ಮಾಡೋದಕ್ಕೆ ಒಂದು ಒಂದು ರೂಢಿಯಾಗೋಯಿತು. ಆಗ ಕೆಲಸದಲ್ಲಿನೂ ಮಾಡೋದು ಇಲ್ಲಿ ಬೇಕಾದ್ರೂ, ಈಗ ಸಿವಿಲ್ ಡಿಫೆನ್ಸ್ ನಾವು ಹೊಸದಾಗಿ ಮಾಡ್ತಾ ಇದ್ದೇವೆ. ಮೈಸೂರು ಮಿನರಲ್ಸ್ ಅಲ್ಲಿ ನೀವು ಹೇಳ್ತಾ ಇದ್ರಿ, ಮೈಸೂರು ಮಿನರಲ್ಸ್ ಅಲ್ಲಿ ನನಗೆ ಸ್ವಲ್ಪ ಈಸಿಯಾಗಿ ಮಾಡೋಕೆ ಆಗಿದ್ದದ್ದು ಯಾಕೆ ಅಂದರೆ ನಾನು ಏರ್ಪೋರ್ಟ್ ಅಥಾರಿಟಿಯಲ್ಲಿ ಅದೊಂದು ದೊಡ್ಡ ಒಂದು ಕಂಪನಿ ಇತ್ತು, ಅದು 6,600 ಕ್ರೋರ್ಸ್ದ ಕಂಪನಿ ಇತ್ತು. ಅದು ಹೆಂಗೆ ಮಾಡ್ತಾರೆ ಅಂದರೆ 5 ಇಯರ್ಸ್ ನಾನು ಅವರ ಮ್ಯಾನೇಜ್ಮೆಂಟ್ ಬೋರ್ಡು ಎಲ್ಲ ಹೆಂಗೆ ಮಾಡ್ತಾರೆ ಅಂದರೆ ನಾನು ಬೋರ್ಡ್ ಲೆವೆಲಲ್ಲಿ ಇದ್ದೆ, ಬೋರ್ಡ್ದು ಆಬ್ಸರ್ವ್ ಮಾಡೋದು, ಚೇರ್ಮನ್ ಏನು ಮಾಡ್ತಾರೆ, ಬೋರ್ಡ್ ಮೆಂಬರ್ಸ್ ಏನು ಮಾಡ್ತಾರೆ ಇದೆಲ್ಲ ನೋಡಿಕೊಂಡು ಅವರಿಗೆ ಅಡ್ವೈಸ್ ಮಾಡೋದು, ಅವರು ಏನಾದರೂ ಕರಪ್ಷನ್ ಏನಾದರೂ ಮಾಡಿದರೆ ಅದಕ್ಕೆ ಕಂಡು ಹಿಡಿಯೋದೆಲ್ಲ ನನ್ನ ಕೆಲಸ ಇತ್ತು. ಆದ್ದರಿಂದ ಮೈಸೂರು ಮಿನರಲ್ಸ್ನಲ್ಲಿ ನಾನು ಬಂದಾಗ 6,600 ಕ್ರೋರ್ಸ್ ಅಂದರೆ ಇದು 56 ಕ್ರೋರ್ಸ್ ಇತ್ತು ಇವರದ ಟರ್ನ್ ಓವರ್, ಕಂಪ್ಲೀಟ್ ಟರ್ನ್ ಓವರ್. ಆದ್ದರಿಂದ ಅದು ಒಂದು ಚಿಕ್ಕ ಕಂಪನಿ ಆಗಿರೋದರಿಂದ ಸ್ವಲ್ಪ ನನಗೆ ಒಂದು ಕುತೂಹಲ ಇತ್ತು, ಇದನ್ನು ಹೆಂಗೆ ನಾವು ಚೇಂಜ್ ಮಾಡಬಹುದು, ಹೆಂಗೆ ಇದನ್ನು ಪ್ರಾಫಿಟಲ್ಲಿ ತಗೊಂಡು ಬರಬಹುದು ಅಂತ. ಮಾತ್ರವಲ್ಲ, ನಾವು ಟರ್ನಿಂಗ್ ಅರೌಂಡ್ ಆಫ್ ಮೈಸೂರು ಮಿನರಲ್ ಮಾಡುವಾಗಲೇ ಅದನ್ನು 100 ಕ್ರೋರ್ಸ್ ಲಾಸಸ್ ಇತ್ತು ನಾನು ತಗೊಳ್ಳುವಾಗ. ಲಾಸಸ್ಸು ಮತ್ತು ಡೆತ್ಸು ಲೋನ್ಸ್ ತಗೊಂಡಿತ್ತು. ಮಾತ್ರವಲ್ಲ, ಅವರು ಸಂಬಳ ಕೊಡ್ತಾ ಇರಲಿಲ್ಲ, ಅವರು ಸ್ಯಾಚುರಿ ಡ್ಯೂಸ್ ಏನು ಕೊಡ್ತಾ ಇಲ್ಲ, ಪ್ರಾವಿಡೆಂಟ್ ಫಂಡ್ ನನಗೆ ಏನು ಕಟ್ತಾ ಇಲ್ಲ, ಗೌರ್ಮೆಂಟ್ಗೆ ಕಟ್ತಾ ಇರಲಿಲ್ಲ, ಮೈನ್ಸಿಗೆ ರಾಯಲ್ಟಿ ಕಟ್ತಾ ಇಲ್ಲ, ಹಂಗೆ ಎಲ್ಲ ಇತ್ತು. ಅದನ್ನು ನಾನೆಲ್ಲ ಅನಲೈಸ್ ಮಾಡೋದಕ್ಕೆ ನನಗೆ ಸಾಧ್ಯವಾಯಿತು, ಒಂದು ಕಾನ್ಸೆಪ್ಚುಲೈಸ್ ಮಾಡೋದಕ್ಕೆ ಆಯಿತು. ಯಾಕೆಂದರೆ ಪೂರ್ತಿ 125 ಏರ್ಪೋರ್ಟ್ಸ್ ಇತ್ತು ಏರ್ಪೋರ್ಟ್ ಅಥಾರಿಟಿನಲ್ಲಿ. ಆದರೆ ಒಂದು ಇಂಡಿಯಾದ ಪೂರ್ತಿ ಒಂದು ವಿಷನ್ ಇತ್ತು ನನಗೆ ಯಾವಾಗಲೂ ಆ ಟೈಮಲ್ಲಿ, ಅದನ್ನು ಹೆಂಗೆ ಸುಧಾರಣೆ ಮಾಡಬೇಕು. ಅದರಿಂದ ಒಂದು 40 ಮೈನ್ಸು ಕರ್ನಾಟಕದಲ್ಲಿ ಚಿಕ್ಕ ಚಿಕ್ಕದು, ಅದನ್ನು ಹೆಂಗೆ ಗ್ರೇಡ್ ಮಾಡಬೇಕು, ಹೆಂಗೆ ಒಂದು ಎ ಬಿ ಸಿ ಅನಲೈಸ್ ಮಾಡಬೇಕು, ಅದನ್ನು ಹೆಂಗೆ ಟರ್ನ್ ಅರೌಂಡ್ ಮಾಡಬೇಕು ಅಂದರೆ ನನಗೆ ಗೊತ್ತಾಗ. ನೀವು ಅದನ್ನು ಹೇಳ್ತಾ ಇರ್ಬೇಕಾದ್ರೆ ಇನ್ನೊಂದು ಅನ್ಸುತ್ತೆ, ಯಾಕಂದರೆ ಮೈಸೂರು ಮಿನರಲ್ಸ್ ಇದರಲ್ಲಿ ಆ ಕ್ವಾರಿ ವೇಸ್ಟ್ನ ರೀಸೈಕ್ಲಿಂಗ್ ಆಫ್ ಕ್ವಾರಿ ವೇಸ್ಟಲ್ಲಿ ಭಾಳಷ್ಟು ಜನ ಒಂದು ಮಹಿಳೆಯರಿಗೆ ನೀವು ಕೆಲಸ ಕೊಟ್ಟಿರಿ. ಅದು ಏನು ಇಲ್ಲಿಟ್ರೇಟ್, ಏನು ಗೊತ್ತಿಲ್ಲದೆ ಇರೋರು ಅಂತ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬಂದಿರೋರು ಇಲ್ಲಿಟ್ರೇಟ್ ವಿಮೆನ್, ಅಂಥವ್ರಿಗೆ ನೀವು ಒಂದು ರೀತಿಯಲ್ಲಿ ಸಹಾಯ ಮಾಡಿದ್ರಿ ಅಲ್ವಾ? ನಾನು ಹೇಳಿದಲ್ಲ, ಸಮಾಜ ಸೇವೆ ಅಂತ ಹೇಳಿದ್ರೆ ದೇವರ ಸೇವೆ ಅಂದರೆ ನನಗೆ ಇದೆ. ಮಾತ್ರ ಅಲ್ಲ, ಹೆಣ್ಮಕ್ಕಳು ಅಂತ ಹೇಳಿದ್ರೆ ಅದನ್ನು ಊಟಕ್ಕೆ ಇಲ್ಲದಿರುವ ಹೆಣ್ಮಕ್ಕಳನ್ನು ಸಹಾಯ ಮಾಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತದೆ. ನನಗೆ ಇದೆಲ್ಲನೇ ನನ್ನ ಧನ, ಇದೆಲ್ಲ ಮಾಡೋದು ಅವರ ಖುಷಿನೇ ನನ್ನ ಇನ್ವೆಸ್ಟ್ಮೆಂಟು. ಅದರಿಂದ ನಾನು ಏನು ನೋಡಿದೆ, ನಾವು ಭಾಳ ಜಾಸ್ತಿ ದುಡ್ಡು ಕೊಡ್ತಾ ಇತ್ತು ಮೈಸೂರು ಮಿನರಲ್ಸಲ್ಲಿ. ಫೀಲ್ಡ್ಸ್ ಇದೆ, ಅಗ್ರಿಕಲ್ಚರ್ ಫೀಲ್ಡ್ಸ್ ಹತ್ತಿರ ಕ್ವಾರೀಸ್ ಎಲ್ಲ ಇರ್ತದೆ. ನಾವು ದೊಡ್ಡ ದೊಡ್ಡ ಎಕ್ಸ್ಪೋರ್ಟ್ಗೆ ತಗೊಂಡು ಹೋಗೋದು ಜನರು, ಆಗ ದೊಡ್ಡ ದೊಡ್ಡ ಬ್ಲಾಕ್ಸ್ ಕಟ್ ಮಾಡೋದು, ಕಟ್ ಮಾಡಿಕೊಂಡು ಸೈಡೆಲ್ಲ ಕಟ್ ಮಾಡಿ ಅಲ್ಲೇ ಇಸೋದು. ಅದನ್ನು ನಾವು ಅಗ್ರಿಕಲ್ಚರಲ್ ಲ್ಯಾಂಡ್ ನಾವು ಲೀಸಲ್ಲಿ ತಗೊಂಡು ಅದನ್ನು ಅಲ್ಲಿ ಇಟ್ಟಿರೋದು. ನಾನು ತಿಳ್ಕೊಂಡೆ ಅದು ಒಂದು ಎನ್ವೈರ್ಮೆಂಟ್ ಪ್ರಾಬ್ಲಮ್ ಅಲ್ಲ, ವೇಸ್ಟ್ ಇಷ್ಟು ದೊಡ್ಡ ವೇಸ್ಟ್ ಇದ್ದು ಒಂದು ಎನ್ವೈರ್ಮೆಂಟ್ ಪ್ರಾಬ್ಲಮ್ ಇದೆ. ಮಾತ್ರ ವಿ ಆರ್ ಬ್ಲಾಕಿಂಗ್ ಅಗ್ರಿಕಲ್ಚರಲ್ ಲ್ಯಾಂಡ್ ಫುಡ್, ಏನು ನಮ್ಮ ಊಟದ ಪದಾರ್ಥಗಳು ಬೆಳೆಸುವ ಜಾಗದಲ್ಲಿ ನಾವು ವೇಸ್ಟ್ ಇಟ್ಟಿದ್ರೆ ಹೆಂಗೆ ಅಂದರೆ. ಮತ್ತು ನೋಡುವಾಗ ಚಾಮರಾಜನಗರ ಅಂದರೆ ಬ್ಯಾಕ್ವರ್ಡ್ ಮೋಸ್ಟ್ ಏರಿಯಾ ಅಂತ ಹೇಳ್ಬೋದು ನಾವು ಕರ್ನಾಟಕದ ರಾಜ್ಯದಲ್ಲಿ. ಅಲ್ಲಿ ಟ್ರೈಬಲ್ಸು
ಬಹಳ ಹಿಂದುಳಿದ ಹೆಣ್ಮಕ್ಕಳು ಎಲ್ಲ, ನಾನು ಅಲ್ಲಿ ಕ್ವಾರಿ ವಿಸಿಟ್ ಮಾಡೋದಕ್ಕೆ ಹೋಗಿದ್ರೆ ಮಾತ್ರ ಇದೆಲ್ಲ ಗೊತ್ತಾಗುತ್ತದೆ. ನಾನು ವಿಸಿಟ್ ಮಾಡ್ತಾ ಇತ್ತು, ಮಾಡುವಾಗ ಇದನ್ನ ನೋಡ್ತಾ ಇತ್ತು, ನೋಡುವಾಗ ಇದೇನಾದ್ರೂ ಮಾಡಬಹುದಾ ಅಂತ ಹೇಳಿಬಿಟ್ಟು ಒಬ್ಬರನ್ನ ಬಹಳ ಕಷ್ಟಪಟ್ಟು ಮೋಟಿವೇಟ್ ಮಾಡಿ ಒಂದು ಆರ್ಗನೈಸೇಷನ್ ಅನ್ನ ಅಲ್ಲಿ ಕಲಿಸಿ, ಮೋಟಿವೇಟರ್ಸ್ ಅನ್ನ ಅಲ್ಲಿ ಕಲಿಸಿಬಿಟ್ಟು ಎನ್ ಜಿ ಒ ಇಂದ ಸ್ತ್ರೀಶಕ್ತಿ ಗ್ರೂಪ್ ಮಾಡಿಬಿಟ್ಟು ಮತ್ತೆ ಅವರಿಗೆ ಕಟಿಂಗ್ ಅಂಡ್ ಪಾಲಿಶಿಂಗ್ ಎಲ್ಲ ಅಂದ್ರೆ ಕನ್ನಡಿ ತರ ಪಾಲಿಶ್ ಮಾಡೋದಕ್ಕೆ ತಾನೆ ಮಾಡಿದ್ರು. ಆ ಹೆಣ್ಮಕ್ಳು ಒಂದು ಹೇಳಿದ್ರೆ ಒಬ್ಬರಿಗೆ ಎರಡು ಮಕ್ಕಳಿದ್ರು, ಅವರು ಸುಯಿಸೈಡ್ ಮಾಡೋದಕ್ಕೆ ಹೋಗ್ತಾ ಇದ್ರು. ಆದ್ರೆ ಅವರನ್ನ ನನ್ನ ಹತ್ರ ಕರ್ಕೊಂಡು ಬಂದರು, ಏನಾದ್ರೂ ಒಂದು ಕೆಲಸಕ್ಕೆ ಏನಾದ್ರು ಹಾಕಕ್ ಆಗುತ್ತದ ಅಂತ ಹೇಳ್ಬಿಟ್ಟು, ಆದ್ರೆ ನಾನು ಅವರ ಊರಲ್ಲಿನೇ ಒಂದು ಏನಾದ್ರೂ ಕೆಲಸ ಮಾಡಿಸಿಕೊಳ್ಬಹುದು ಅಂತ ಹೇಳ್ಬಿಟ್ಟು ಅದು ಮಾಡಿದ್ದು. ಮಾಡಿದ್ದು ಅಂತ ಹೇಳಿದ್ರೆ ಅದು ರಾಕ್ ವೇರ್ ಅಂದಿತ್ತು, ರೀಸೈಕ್ಲಿಂಗ್ ಆಫ್ ಕ್ವಾರಿ ವೇಸ್ಟ್, ವಿಮೆನ್ಸ್ ಎಂಪವರ್ಮೆಂಟ್ ಆ್ಯಂಡ್ ರೂರಲ್ ರೂರಲ್ ಎಂಪ್ಲಾಯ್ಮೆಂಟ್ ಅಂತಿದೆ ಕ್ವಾರಿ ರಾಕ್ವೇರ್ ಅದು ಫುಲ್ ಫಾರ್ಮ್ ಅಂತ ಹೇಳಿದ್ರೆ. ಅದು ಪ್ರಕಾಶ್ ಬೆಳವಾಡಿ ಅಂತ ಹೇಳಿಬಿಟ್ಟು ಒಬ್ರು ಥಿಯೇಟರ್ ಪರ್ಸನಾಲಿಟಿನೇ ನನಗೆ ಇದು ನಾವು ಸೇರಿಕೊಂಡು ಇದು ಮಾಡಿದ್ದು ರಾಕ್ವೇರ್ ಅಂತ ಹೇಳಿಬಿಟ್ಟು. ಅದು ಬಹಳ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುವ ಒಂದು ಪ್ರಾಜೆಕ್ಟ್ ಇತ್ತು. ಈಗಲೂ ಮೈಸೂರು ಮಿನರಲ್ಸ್ ಆಫೀಸ್ ಹೋಗಿದರೆ ನೀವು ನೋಡಬಹುದು ಚೆನ್ನಾಗಿರುವ ಬೆಂಚಸ್ಸು ಮತ್ತು ಆರ್ಟಿಫ್ಯಾಕ್ಟ್ಸು, ಜಾಪನೀಸ್ ಲ್ಯಾಂಪ್ಸು, ಅದೆಲ್ಲ ಅವರು ಮಾಡಿದರು. ಆ ಹೆಣ್ಮಕ್ಕಳು ಅಂತ ಹೇಳಿದ್ರೆ ಅವರು ಬಸ್ ನೋಡಿದರು, ಬಸ್ಸಲ್ಲಿ ಹತ್ತಿರಲಿಲ್ಲ. ಅವರನ್ನು ಬಸ್ಸಲ್ಲಿ ಹತ್ತಿಸಿ ಬೆಂಗಳೂರಲ್ಲಿ ಕರ್ಕೊಂಡು ಬಂದು ನಾವು ಕಬ್ಬನ್ ಪಾರ್ಕಲ್ಲಿನ ಒಂದು ಕ್ಯಾಂಪ್ ಮಾಡಿಸಿದ್ದು. ಅವರು ಟ್ರೈನ್ ಬಗ್ಗೆ ಅವ್ರಿಗೆ ಟ್ರೈನನ್ನು ಕೇಳಿರಲಿಲ್ಲ. ಅವರನ್ನು ಟ್ರೈನಲ್ಲಿ ಹತ್ತಿಸಿ ನಾವು ಚೆನ್ನೈಯಲ್ಲಿ ಕಲಿಸಿಬಿಟ್ಟು ಕಲಿಸಿ ಅವರಿಗೆ ಚೆನ್ನೈ ಕಟಿಂಗ್ ಆ್ಯಂಡ್ ಪಾಲಿಶಿಂಗ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಕಟಿಂಗ್ ಆ್ಯಂಡ್ ಪಾಲಿಶಿಂಗ್ ಕಲಿಸಿದ್ದೆ. ಸಮುದ್ರ ಅನ್ನ ಅವ್ರು ಕೇಳಲೇ ಇಲ್ಲ. ಸಮುದ್ರ ನೀರು ಅಂತ ಹೇಳಿದ್ರೆ ಅವರು ಸ್ವಲ್ಪ ಒಂದು ಕೆರೆಯಲ್ಲಿ ಎಲ್ಲಾದರೆ ಮಡಿಕೆನಲ್ಲಿ ನೀರು ನೋಡಿದ್ದಾರೆ. ಸಮುದ್ರ ನೋಡುವಾಗಲೇ ಅವ್ರಿಗೆ ಇಷ್ಟು ಆಶ್ಚರ್ಯ ಆಗೋಯಿತು. ಟ್ರೈನಲ್ಲಿ ಎಲ್ಲ ಹೋಗಿದ್ದಲ್ಲ ಅಂದರೆ ಮತ್ತು ಡೆಲ್ಲಿನಲ್ಲಿಯೂ ಸಹ VTU ನಲ್ಲಿ ಅವರು ಸ್ಪಾನ್ಸರ್ ಮಾಡಿಕೊಂಡು ಈ ಹೆಣ್ಮಕ್ಳು ಡೆಲ್ಲಿನಲ್ಲಿ ಎಲ್ಲ ಹೋಗಿದ್ದು. ಆದರೆ ಆ ಹೆಣ್ಮಕ್ಳು ಕಟಿಂಗ್ ಆ್ಯಂಡ್ ಪಾಲಿಶಿಂಗ್ ಕಲಿಸೋದು ಮಾತ್ರ ಅಲ್ಲ, ಅವರ ಮೈಂಡೇನೇ ಎಕ್ಸ್ಪ್ಯಾಂಡ್ ಆಗಿತ್ತು ಡೆಲ್ಲಿ ಹೋಗೋದು ಅಂದರೆ. ಓಕೆ, ಚೆನ್ನೈಗೆ ಹೋಗೋದು ಎಲ್ಲ ಅಂದರೆ ಅದನ್ನೇ ನಾನು ಹೇಳ್ತಾ ಇದ್ದೆ. ಬಹಳಷ್ಟು ಸುಧಾರಣೆಗಳನ್ನು ತಂದಿದ್ರೆ ನಿಮ್ಮದು ಅಡ್ಮಿನಿಸ್ಟ್ರೇಷನ್ನಲ್ಲಿ ಅಂತ. ಆದರೆ ಎನಿ ಪಾಯಿಂಟ್ ಆಫ್ ಟೈಮ್ ನಿಮಗೇನಾದರೂ ಅನ್ನಿಸ್ತಾ, ನಾನು ಇಷ್ಟೊಂದೆಲ್ಲ ತೊಗೊಂಡು ಬಂದೆ, ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀನಿ, ಆದರೂ ನನಗೆ ಸಿಗಬೇಕಾದಂಥ ಒಂದು ರೆಕಗ್ನಿಷನ್ ಆಗಲಿ ಅಪ್ರಿಸಿಯೇಷನ್ ಆಗಲಿ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ, ಅಂದರೆ ಅದು ಬಿ ಎ ವುಮನ್ ನಿಮ್ಗೆ ಆ ಥರ ಅನ್ನಿಸ್ತಾ? ಅದು ಇದು ಬಹಳ ಒಳ್ಳೆ ಕ್ವೆಶನ್, ವೆರಿ ರೆಲೆವೆಂಟ್ ಕ್ವೆಶನ್. ನನಗೆ ಯಾವಾಗಲೂ ಅದೇ ಥರನೇ, ಯಾವಾಗಲೂ ಹೆಣ್ಮಕ್ಕಳು ಕೆಲಸ ಮಾಡಿದರೆ, ಎಸ್ಪೆಷಲಿ ಅಟ್ ದಟ್ ಟೈಮ್ ಐ ವಾಸ್ ಅ ಫಸ್ಟ್ ವುಮನ್. ಫಸ್ಟಲ್ಲಿ ಅವರು ನನಗೆ DSP ರಿಸರ್ಚ್ ಅಂತ ಒಂದು ಪೋಸ್ಟ್ ಮಾಡಿದ್ದು. ಟೂ ಇಯರ್ಸ್ ಆ್ಯಂಡ್ 9 months ನಾನು ಬಹಳ ಕಷ್ಟ ಬಿದ್ದು ರೈಡಿಂಗು, ಮೌಂಟೇನಿಯರಿಂಗು, ಬಂದೂಕು ಹೊಡೆಯೋದು ಎಲ್ಲ ಕಲಿದು ಬಿಟ್ಟು ಪರೇಡು, ಟ್ರೈನಿಂಗ್, PT, ಗೇಮ್ಸು ಎಲ್ಲ ಮಾಡಿ 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 ಒಂದು ವರ್ಷಕ್ಕೆ ಭಾಳ ಕಠಿಣ